ಜಿಲ್ಲ ದೇವ್ರಿಪುರ ದೇವ್ರಿಪುರಿ ತಾಲೂಕಿನಲ್ಲಿ ಇದ್ದೀವಿ. ಆದರೆ ನಮ್ಮದೆಲ್ಲ 40 ಮನೆಗಳಿದ್ದಾವೆ. 40 ಮನೆಗಳಿದ್ರು ವ್ಯಾಪಾರವಿಲ್ಲ, ಊರಾಗ ಭಿಕ್ಷೆ ಬೇಡಕ್ಕೆ ಹೋದರೆ ಬಿಡ್ತಾ ಇಲ್ಲ, ಲಾಟಿ ಚಾರ್ಜ್ ಮಾಡ್ತಿದ್ದಾರೆ. ಮತ್ತು ಎರಡನೇದು ನಾವು ಏನು ಜೀವನ ಮಾಡಬೇಕು ನಮ್ಗೆ ಗುರ್ತಾಗ್ತಾ ಇಲ್ಲ. ಮನೆಯಲ್ಲಿ ದುಡ್ಡು ಇಲ್ಲ, ವ್ಯಾಪಾರ ಮಾಡಲಿಕ್ಕೆ ಮಾಲು ಇಲ್ಲ, ಏನು ಮಾಡಬೇಕು ಗುರ್ತಾಗ್ತಾ ಇಲ್ಲ. ಇಲ್ಲಿಗೆ ಒಂದು ತಿಂಗಳಾಯಿತು, ತಿಂಗಳಿದ್ದು ನಮಗೆ ಊಟ ಇಲ್ಲ ಏನಿಲ್ಲ, ಮನೆಯಲ್ಲೇ ಕುಂತ್ಕೊಂಡಿದ್ವಿ. ಮುನ್ಸಿಪಾಲ್ಟಿಗೂ ಕೇಳಿದ್ರೆ ನಾಳೆ ನೋಡಮ್ಮ ನಾಡ್ದು ನೋಡಮ್ಮ ಅಂತ ಹೇಳ್ತಿದ್ದಾರೆ. ಮತ್ತು ಏನು ಮಾಡಬೇಕು ಗುರ್ತಿಲ್ಲದಾಗಿದೆ. ಅದಕ್ಕೋಸ್ಕರಕ್ಕಾಗಿ ನಾವು ಭಾಳ ಜನಗಳಿದ್ದೀವಿ. ದಾದಾಪ್ಪ ಅಂದರೆ ಈಗ 40-45 ಮನೆಗಳು ಮೇಲೆ ಇದ್ದಾವೆ. ಮಕ್ಕಳು ಮರಿಗಳೆಲ್ಲ ಲೆಕ್ಕ ಹಾಕಿದರೆ ಒಂದು 300 ಮಂದಿ ಆಗ್ಬೋದು. ಅವರೆಲ್ಲರಿಗೆ ಆಹಾರ ಇಲ್ಲ, ಮನೆಯಲ್ಲಿ ದುಡ್ಡಿಲ್ಲ, ವ್ಯಾಪಾರ ಮಾಡೋಕ್ಕೆ ಅವಕಾಶಗಳು ಇಲ್ಲ. ಊರಾಗ ಹೋಗಿ ಏನು ಮಾಡಬೇಕು ನಮ್ಗೆ ಗುರ್ತಾಗ್ತಿಲ್ಲ. ಅದಕ್ಕೆ ನಮಗೆ ಅತಿ ಬೇಗ ಯಾವುದನ್ನು ಹೆಲ್ಪ್ ಮಾಡಬೇಕಂತೇಳಿ ನಮ್ಮ ದೇವ್ರಿ ಕೃಪಾ ಅಂತೇಳಿರುವ ಅಧ್ಯಕ್ಷರನ್ನ ಮತ್ತು ಬಿಜಾಪುರ ಜಿಲ್ಲೆಯಲ್ಲಿರುವ ಮುಖ್ಯಮಂತ್ರಿಗಳನ್ನ ಮತ್ತು ನರೇಂದ್ರ ಮೋದಿ ಅವ್ರನ್ನ ಇವರೆಲ್ಲರನ್ನ ಬೇಡ್ಕೊಳ್ತಾ ನಮಗೆ ಅತಿ ಬೇಗ ಯಾವುದೋ ಒಂದು ಸಹಾಯ ಮಾಡಬೇಕಂತೇಳಿ ಬೇಡ್ಕೊಳ್ತಿದ್ದೀವಿ. ಆದರೆ ನಮಗೆ ಯಾವುದೇ ಆಗಲಿ ಯಡಿಯೂರಪ್ಪನವರು ಅತಿ ಬೇಗ ನಮ್ಮನ್ನು ಈ ದೇವ್ರಿಪುರ ಪ್ರಾಂತದಲ್ಲಿರೋರನ್ನ ಅತಿ ಅಲೆಮಾರಿ ಜನಗಳನ್ನ ಪರೀಕ್ಷೆ ಮಾಡಿ ಅಲ್ಲಿಂದ ನಮ್ಮ ಸುಳಗಾಡಿಸಿದ್ರನ್ನ ಇಲ್ಲಿ 3 ಜಾತಿಗಳಿದ್ದಾವೆ. ಈ 3 ಜಾತಿಗಳಿಗೆ ಯಾವುದು ಊಟ ಇಲ್ಲ, ಭಾಳ ಪರಿಸ್ಥಿತಿ ಒಳಗೆ ಬಿದ್ದಿದ್ದೀವಿ. ಅತಿ ಬೇಗ ನಮಗೆ ಸಹಾಯ ಮಾಡಬೇಕಂತೇಳಿ ನಿಮ್ಮನ್ನ ಪ್ರಧಾನಮಂತ್ರಿಗಳನ್ನ ಎಲ್ಲರನ್ನ ಅಧ್ಯಕ್ಷರುಗಳನ್ನ ಈ ದೇವ್ರಿಪುರ ಪ್ರಾಂತದಲ್ಲಿರುವ ಅಧ್ಯಕ್ಷರುಗಳನ್ನೆಲ್ಲ ಬೇಡ್ಕೊಳ್ತಾ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ.